ನೋಡಿ, ಯಾರ ಕೊಡುಗೆ ಏನಿದೆ ಅದನ್ನು ನಾನು ಚರ್ಚೆಗೆ ಹೋಗಲ್ಲ, ಇದು ಸತ್ಯ. ಇವತ್ತು ಟೀಪು ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯಕ್ಕೆ ರಕ್ಷಣೆ ಕೊಟ್ಟಂತಹ ಕೀರ್ತಿನೂ ಇದೆ. ಜೊತೆಗೆ ಮಹಾರಾಜರ ನಿಧನ ನಂತರ ಸುಮಾರು 18 ವರ್ಷಗಳ ಕಾಲ ದಸರಾ ನಡೆಸಿರುವಂತಹ ಇತಿಹಾಸ ಕೂಡ ಇದೆ. ಇವತ್ತು ಯಾರ ಕೊಡುಗೆ ಏನು ಅಂತ ಲೆಕ್ಕ ಹಾಕ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರ ಕೊಡುಗೆ ಏನು ಕೊಟ್ಟಿದ್ದಾರೆ ಅದರ ಮುಂದೆ ಪ್ರತಾಪ್ ಸಿಂಹ ಅವರ ಕೊಡುಗೆ ಶೂನ್ಯ. ಈ ಮನಸ್ಸನ್ನು ಕೆಡಿಸುವಂತಹ ಉದ್ದೇಶಪೂರ್ವಕವಾದಂತಹ ಈ ಕ್ರಿಯೆಗಳು ಏನಿದೆ ಇದು ಯಾರಿಗೂ ಒಳ್ಳೇದು ಮಾಡಲ್ಲ. ಇಲ್ಲಿ ಎಲ್ಲರಿಗೂ ಜೊತೆ ಜೊತೆಯಾಗಿ ನಾವು ಬಾಳಿ ಬದುಕುವಂಥ ಅವಕಾಶಗಳು ಮಾಡಿಕೊಡ್ಬೇಕಾಗಿರುವಂಥದ್ದು. ಒಂದು ಜನಾಂಗ ಇನ್ನೊಂದು ಜನಾಂಗದ ಮೇಲೆ ಸಮರ ಮಾಡುವಂತಹ ಮತ್ತು ಅವರ ಜೊತೆ ವೈಮನ್ಸ್ ಮಾಡಿಕೊಳ್ಳುವಂತಹ ವಾತಾವರಣಕ್ಕೆ ಇವರು ಹೇಳಿ ಮಾಡಿಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಅವರ ಯಾವುದೇ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ, ಇದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಸೊ ಹಾಗಾಗಿ ಇದರಲ್ಲಿ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿಕೊಂಡು ಇವರು ಅಧಿಕಾರದ ಏನು ಉಪಯೋಗ ಮಾಡ್ಕೋತಾರೋ ದುರುಪಯೋಗ ಮಾಡ್ಕೋತಾರೆ ಅನ್ನೋದನ್ನು ಕಾಲ ಅದಕ್ಕೆ ಉತ್ತರ ಕೊಡುತ್ತೆ.